तुंगा नदी वर्णनार भटके तुंबी हरिता है। भारी मा के तुंगा नदी नीरिन मट्ट कूड़ा ऐरिके आगता है। गाजनूरिन ड्याम निंद 66,000 क्यूसेक् नीरन्न बिडुगडे माडलागिदे। ईगागले तुंगा नदी मैदुंबे हरिता इरतक्कंतह दृश्य इदु। ऐनो सेतुवेने मुळुगि होगुत्ते ऐनो अन्नुव रीतियल्लि अदर रभस कूड इदे। नीवु नोडबहुदागिदे अदन्न। इदु तुंगा नदी तुंबि हरिता इरतक्कंतह दृश्य। 66,000 क्यूसेक् नीरन्न ईगागले बिडुगडे माडलागिदे। शिवमोग्ग कोर्पलय्य छत्रद बळि तुंगा मंटप मुळुगि होगिदे। शिवमोग्ग तुंगा नदिय सेतुवे याव्यावो एलू कूड़ा मुलुगतक भीति एदर्स्ता है। तग्गु प्रदेश जनते बेग एचरिक जिला सूचने को प्रतिनिधि राजेश कामत वाक्रुमार नोड़। ಕಳೆದ 2 ದಿನಗಳಿಂದ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಡೆಬಿಡದೆ ಸುರಿಯುವ ಮಳೆ ಹಿನ್ನೆಲೆಯಲ್ಲಿ ಜಿಲ್ಲೆಯ ಹಳ್ಳಕೊಳ್ಳಗಳು ನದಿಗಳು ತುಂಬಿ ಹರಿತಾ ಇದೆ। ಹಾಗೆ ಶಿವಮೊಗ್ಗ ನಗರವನ್ನು ಹಾದು ಹೋಗುವ ಜೀವನದಿ ತುಂಗಾ ನದಿ ಕೂಡ ತುಂಬಿ ಹರಿತಾ ಇದೆ। ನೀವೀಗ ನೋಡಬಹುದು ತುಂಗಾ ನದಿ ತುಂಬಿ ಹರಿತಾ ಇರತಕ್ಕಂತದ್ದು। ನಾನು ಈಗ ಶಿವಮೊಗ್ಗದ ತುಂಗಾ ಸೇತುವೆಯ ಪಕ್ಕದಲ್ಲಿ ಇದ್ದೀನಿ। ಈ ತುಂಗಾ ಸೇತುವೆ ಕೂಡ ಅಪಾಯವನ್ನ ಮೀರಿ ಹರಿಯುವಂತ ಪರಿಸ್ಥಿತಿಯ ನಿರ್ಮಾಣ ಆಗಿದೆ। ಏನು ಈಗ ನಾನು ನಿಂತಿರತಕ್ಕಂತ ಜಾಗ ಇದೆ, ಇದು ಇಲ್ಲಿ ಮಂಟಪ ಅಂತ ಹೇಳಿ ತುಂಗಾ ಮಂಟಪ ಅಂತ ಹೇಳಿತ್ತು। ಆ ತುಂಗಾ ಮಂಟಪದ ನಾನು ತುಂಬಿದೆ ಅಂದ್ರೆ ಶಿವಮೊಗ್ಗ ನಗರಕ್ಕೆ ಒಂದು ತಗ್ಗಿನ ಪ್ರದೇಶಗಳಿಗೆ ನೀರು ನುಗ್ಗುವ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ಹೇಳಬಹುದು। ತುಂಗಾ ನದಿ ಈ ಎರಡು ಸೇತುವೆಗಳಿದೆ, ಆ ಸೇತುವೆ ಕೆಳಭಾಗದಲ್ಲಿ ಈ ರೀತಿಯ ನೀರಿನ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದೆ। ಇದು ಕೂಡ ಇನ್ನು ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಹೇಳಬಹುದು। ಶಿವಮೊಗ್ಗ ನಗರಕ್ಕೆ ಸಮೀಪದಲ್ಲಿ ಇರತಕ್ಕಂತ ಒಂದು ಸುಮಾರು 18 ರಿಂದ 20 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂತ ತುಂಗಾ ಜಲಾಶಯದಲ್ಲಿ ಏನು ನೀರಿನ ಒಳಹರಿವು ಹೆಚ್ಚಾಗ್ತಿದೆ। ತುಂಗಾ ಡ್ಯಾಮ್ ಅನ್ನೋದು ರಾಜ್ಯದ ಅತಿ ಚಿಕ್ಕ ಡ್ಯಾಮ್, ಸುಮಾರು 3 ಟಿಎಂಸಿ ನೀರಿನ ಸಾಮರ್ಥ್ಯವನ್ನು ಮಾತ್ರ ಹೊಂದಿದೆ। ಆ ನೀರು ಸಾಮರ್ಥ್ಯ ಹೊಂದಿರತಕ್ಕಂತ ಇದರಲ್ಲಿ ಒಳಹರಿವು 61,000 ಕ್ಯೂಸೆಕ್ಸ್ ಈಗ ಬರ್ತಾ ಇದೆ ಅಂತ। ಅದರ ನಂತರದಲ್ಲಿ ಹೊರಹರಿವು ಕೂಡ 66,000 ಕ್ಯೂಸೆಕ್ಸ್ ನೀರನ್ನು ಹೊರ ನದಿಗೆ ನೇರವಾಗಿ ಬಿಡಲಾಗ್ತಿದೆ। ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಏನು ತಗ್ಗಿನ ಪ್ರದೇಶಗಳಿದ್ದಾರೆ ಅವರು ಕೂಡ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ಜಿಲ್ಲಾಡಳಿತ ಕೂಡ ಎಚ್ಚರಿಕೆಯನ್ನ ನೀಡಿದೆ। ಈಗ ತುಂಗಾ ಮಂಟಪ ಏನು ಕಾಣ್ತಾ ಇದೆ, ಈ ಭಾಗದಲ್ಲಿ ತುಂಗಾ ಮಂಟಪ ಇತ್ತು, ಇದು ಮುಳುಗಡೆ ಹೋಗಿದೆ। ಇದು ಮುಳುಗ ಹೋಗಿದ್ದರಿಂದ ಈ ಶಿವಮೊಗ್ಗ ನಗರಕ್ಕೆ ಅಪಾಯದ ಮುನ್ಸೂಚನೆ ಅಂತ ಕೂಡ ಹೇಳಬಹುದು। ಜೊತೆಯಲ್ಲಿ ತಗ್ಗಿನ ಪ್ರದೇಶಗಳಿಗೆ ನೀರು ನುಗ್ಗುವ ಸಾಧ್ಯತೆಗಳು ಕೂಡ ಇದೆ ಅಂತಲೇ ಕೂಡ ಹೇಳಬಹುದು। ಈಗ ತುಂಗಾ ನದಿಗೆ ಏನು ತಡೆಗೋಡೆಯನ್ನು ನಿರ್ಮಾಣ ಮಾಡಲಾಗಿತ್ತು, ಪ್ರೊಟೆಕ್ಷನ್ ವಾಲ್ ಅಂತ ಹೇಳಿ ಇಲ್ಲೊಂದು ವಾಕಿಂಗ್ ಪಾತ್ ಅನ್ನು ಕೂಡ ನಿರ್ಮಾಣ ಮಾಡಲಾಗಿತ್ತು। ಆದರೂ ಕೂಡ ಈ ವಾಕಿಂಗ್ ಪಾತ್ ಅಥವಾ ತಡೆಗೋಡೆಯ ನಿರ್ಮಾಣ ನಂತರವೂ ಕೂಡ ತಗ್ಗಿನ ಪ್ರದೇಶಗಳಿಗೆ ನೀರನ್ನು ನುಗ್ಗುವುದನ್ನು ಕೂಡ ತಡೆಯಲಿಕ್ಕೆ ಸಾಧ್ಯ ಆಗ್ತಿಲ್ಲ। ಸಾಕಷ್ಟು ಈಗಲೂ ಕೂಡ ಕಾಮಗಾರಿಯನ್ನು ಕೆಲವೊಂದೆಲ್ಲ ಮಾಡ್ತಾ ಇದ್ದಾರೆ। ಆದರೆ ಇದರಿಂದ ನೀರಿನ ಒಳಹರಿವು ಏನು ನಗರದ ತಗ್ಗು ಪ್ರದೇಶಗಳಿಗೆ ಹರಿಯುವಂತದನ್ನು ತಪ್ಪಿಸಲಿಕ್ಕೆ ಆಗ್ತಿಲ್ಲ। ಒಟ್ಟಿನಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಬೇರೆಲ್ಲ ಜಲಾಶಯಗಳಿಗಿಂತ ಬೇಗನೆ ತುಂಬುವ ತುಂಗಾ ಜಲಾಶಯದಿಂದ ಶಿವಮೊಗ್ಗ ನಗರಕ್ಕೆ ಅಪಾಯವನ್ನು ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳಬಹುದು। ಜೊತೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ತುಂಗಾ ನದಿಗೆ ಬಂದ ಜನರು ಕೂಡ ಬಾಗಿನವನ್ನು ಅರ್ಪಿಸಿ ಧನ್ಯತೆ ಭಾವನೆ ಹೊಂದ್ತಾ ಇದ್ರು ಕೂಡ ಅದೇ ತುಂಗೆ ಆ ಜೀವಕ್ಕೆ ಅಪಾಯ ತರುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾಳೆ ಅಂತಲೇ ಹೇಳಬಹುದು। ಶಿವಮೊಗ್ಗದಿಂದ ಕ್ಯಾಮರಾ ಪರ್ಸನ್ ಅತಿಕ್ ಜೊತೆ ರಾಜೇಶ್ ಕಾಮತ್, ಸುವರ್ಣ ನ್ಯೂಸ್।